ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಯಾಟರ್ಡೇ ಈವ್ನಿಂಗ್ ನಾವೆಲ್ಲಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ. ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಒಂದು ಮಸಾಲೆ ಪುರಿ ಸೆಂಟರ್ಗೆ ಹೋಗ್ತೀವಿ. ಅಲ್ಲಿ ಅಂಕಲ್ ತುಂಬ ಚೆನ್ನಾಗಿ ಮಸಾಲೆ ಪುರಿ ಮಾಡ್ತಾರೆ. ಬಟ್ ಅಲ್ಲಿ ಇವತ್ತು ತುಂಬ ರಶ್ ಆಗಿತ್ತು, ನಾವು ಮನೆ ಬಿಟ್ಟಾಗ್ಲೇ 7:30 ಆಗಿತ್ತು. ಸೊ ವೆಯ್ಟ್ ಮಾಡ್ತಾನೆ ಅಂತ ಆಲ್ರೆಡಿ ಹಾಫ್ ಆನ್ ಅವರ್ ಅಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಷಯನಗರ್ ಅಂತ ಇದೆ, ಅಲ್ಲಿಂದ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಗುತ್ತೆ ಆ ಮಸಾಲೆ ಪುರಿ ಸೆಂಟರಿಂದ. ಸೊ ಅಲ್ಲಿ ಗೋಲ್ಗಪ್ಪ ಸಿಗುತ್ತೆ, ಅಲ್ಲೊಂದು ವಿಶಾಲ್ ಮಾರ್ಟ್ ಇದೆ, ಅದ್ರ ಪಕ್ಕನೇ ಒಂದು ಗೋಲ್ಗಪ್ಪ ಸೆಂಟರ್ ಇದೆ. ಇಲ್ಲಿ ಯಾವ ರೀತಿ ಪಾನಿಪುರಿ ಕೊಡ್ತಾರೆ ಅಂದರೆ 6 ಟೈಪ್ಸ್ ಆಫ್ ಪಾನಿನ ಹಾಕಿ 6 ಪೂರಿಸ್ ಕೊಡ್ತಾರೆ. ಸೊ 30 ರುಪೀಸ್ ಆಗುತ್ತೆ ಇದಕ್ಕೆ. ಸೊ ನನ್ನ ಮಗಳಿಗೆ ಸಪ್ಪೆ ಪೂರಿ ಬೇಕು ಅಂತ ಅಂದಳು. ಸೊ ಅವಳೊಂದು ಪಾನಿಪುರಿ ಬಂದ ತಕ್ಷಣ ಇಸ್ಕೊಂಡು ತಿನ್ಬಿಟ್ಲು. ಸೊ ನಾವು 1 ಪ್ಲೇಟ್ ಮಾತ್ರ ತೊಗೊಂಡ್ವಿ ಫಸ್ಟು. ಇಲ್ಲಿ ಯಾವುದೇ ಥರ ಪಾನಿಪುರಿ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನನ್ನ ಹಸ್ಬೆಂಡ್ ಆಲ್ರೆಡಿ 1 ಪ್ಲೇಟ್ ಆರ್ಡರ್ ಮಾಡಿದ್ವಲ್ಲ, ಅವ್ರು ತಿಂತಾ ಇದ್ದಾರೆ. ಸೊ ಇಲ್ಲಿ 6 ಟೈಪ್ಸ್ ಆಫ್ ಪಾನೀರ್ಸ್ ಅಂದರೆ ಗಾರ್ಲಿಕ್ ಫ್ಲೇವರು, ಸ್ವೀಟು, ಕಟ್ಟಾ ಮಿಠ, ರೆಗ್ಯುಲರು, ಪುದೀನ ಫ್ಲೇವರು, ಮತ್ತು ರಜವಾಡಿ ಅನ್ನೋದೊಂದು ಪಾನಿ. ಈ ಥರ 6 ಟೈಪ್ಸ್ ಆಫ್ ಸಿಗುತ್ತೆ. ಸೊ ಆ ರಜವಾಡಿ ಅನ್ನೋದು ತುಂಬ ತಿಕ್ಕಾಗಿ ಪಾನಿ, ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಇರುತ್ತೆ. ಸ್ವೀಟ್ ಇಷ್ಟಪಡೋರಿಗೆ ಆ ಪಾನಿ ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟು ನಾನು ಕೂಡ 1 ಪ್ಲೇಟ್ ಆರ್ಡರ್ ಮಾಡಿದೆ, ನನಗೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು 3 ಪೂರಿಸು ಆ ರಜವಾಡಿ ಅನ್ನೋ ಪಾನಿನೇ ಹಾಕಿಸ್ಕೊಂಡು ಗೋಲ್ಗಪ್ಪನ ತಿಂದೆ. ಇನ್ನು ಮಿಕ್ಕಿದ್ದು 3 ಏನೋ ಸ್ಪೈಸಿ ಫ್ಲೇವರ್ ಹಾಕಿಸ್ಕೊಂತೇನೆ. ನನ್ನ ಮಗಳು ಏನು ಪಾನಿಪುರಿ ಎಲ್ಲ ತಿನ್ನಲ್ಲ, ಒಂದು ಪೂರಿ ಮೊದಲೇ ಇಸ್ಕೊಂಡಿದ್ಲು. ಮತ್ತು ಅವಳಿಗೆ ಪಾನಿ ಬೇಕಿತ್ತಂತೆ, ಖಾರ ಇರೋದು, ಅವಳು ಸ್ವೀಟ್ ಇಷ್ಟಪಡಲ್ಲ, ಅದಕ್ಕೋಸ್ಕರ ಅವಳಿಗೆ ಪುದೀನ ಮತ್ತು ಗಾರ್ಲಿಕ್ ಫ್ಲೇವರ್ ಇರೋ ಪಾನಿನೇ ಇಸ್ಕೊಟ್ವಿ. ಸೊ ಅದನ್ನು ಕುಡಿತಾ ಇದ್ದಾಳೆ ನೋಡಿ ಇವಾಗ. ಸೊ ನಾವು ಚಾಟ್ಸ್ ತಿಂದಾದಮೇಲೆ ಆಲ್ರೆಡಿ 8:15 ಆಗಿತ್ತು. ಸೊ ಮನೆಗೆ ಹೊರಟ್ವಿ. ಇದು ನಮ್ಮದು ಸ್ಯಾಟರ್ಡೇ ಈವ್ನಿಂಗ್ ಆಗಿತ್ತು. ಸೊ ಇದನ್ನು ಶೇರ್ ಮಾಡಬೇಕು ಈ ವಿಡಿಯೋ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನಾವು ಆಲ್ರೆಡಿ ಮನೆ ರೀಚ್ ಆದ್ವಿ, ಮತ್ತೆ ನೋಡ್ತಾ ಇದ್ದೀರಾ ನೀವು. ಸೊ 8:15 ಆಗಿತ್ತು, ಮನೆ ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮದು ಸ್ಯಾಟರ್ಡೇ ಈವ್ನಿಂಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.